ಈಗಾಗಲೇ ನಮ್ಮ ದೇಶದ ಗೃಹ ಮಂತ್ರಿಗಳು ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸಿ ಇವತ್ತು ಹೋಗಿದ್ದಾರೆ. ನಾ ಏನು ಹೆಚ್ಚಿಗೆ ಹೇಳುವಂತದಿಲ್ಲ. ಕರ್ನಾಟಕದಲ್ಲಿ ಸಾಬರ ಸರ್ಕಾರ ಇದೆ. ಈ ಸಾಬರ ಸರ್ಕಾರ ಹೋಗ್ಬೇಕು. ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡೋರು, ಹಿಂದೂಗಳ ವಿರುದ್ಧ ಹಲ್ಲೆ ಮಾಡೋರಿಗೆ ಒಂದೇ ಒಂದು ಮಾರ್ಗ, ಎನ್ಕೌಂಟರು, ಜೆಸಿಬಿ, ಇವೆರಡು ಬರ್ಬೇಕಾದ್ರೆ ಇಡೀ 14 ಉತ್ತರ ಕರ್ನಾಟಕದ ಎಲ್ಲ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ಈ ಲೋಕಸಭೆ ಆದ ನಂತರ ಈ ಸರ್ಕಾರ ಉಳಿದಿಲ್ಲ. ಸಿದ್ದರಾಮಯ್ಯನವರು ಇಳಿಸ್ಬೇಕಂತೇಳಿ ಈಗಾಗಲೇ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅಂಡ್ ಕಂಪನಿ ಈಗಾಗಲೇ ಎಲ್ಲ ಸಂಚ ನಡೆಸ್ಯಾರ. ಈ ಸರ್ಕಾರ ಬೀಳ್ತದ, ಮತ್ತೊಮ್ಮೆ ರಾಜ್ಯದಲ್ಲಿ ಚುನಾವಣೆ ಆಗ್ತದ. ನಿಮ್ಮೆಲ್ಲರ ಆಶೀರ್ವಾದ ಇದ್ರ ಜೆ ಸಿ ಬಿ ಮುಖ್ಯಮಂತ್ರಿಯೊಬ್ಬರು ಆಗ್ತಾರ ಅಂತ ಮಾತು ಹೇಳಿ ತಾವಲ್ಲ ಈ ಸಲ ಮತ್ತೆ ಉತ್ತರ ಕರ್ನಾಟಕವರೇ ಮುಖ್ಯಮಂತ್ರಿ ಆಗೋರು. ಯಾರೇನ್ ಲಗ ಹೊಡೆದ್ರು ಏನಾಗೋದಿಲ್ಲ, ನಾವೇ ಆಗೋರು. ನಿಮ್ದೆಲ್ಲ ಒಪ್ಪಿಗೆ ಐತ್ಯಾ? ಪಾಕಿಸ್ತಾನ ಪರ ಘೋಷಣೆ ಕೊಡೋರಿಗೆ ಎನ್ಕೌಂಟರ್ ಮಾಡೋದಕ್ಕೆ ಒಪ್ಪಿಗೆ ಐತ್ಯಾ? ದೇಶದ ವಿರುದ್ಧ ಕೆಲಸ ಮಾಡೋರ್ ಮನಿ ಕಲಾಸ ಮಾಡೋದಕ್ಕೆ ಒಪ್ಪಿಗೆ ಐತ್ಯಾ? ಹಂಗಾದ್ರೆ ನಾಳೆ ಒಳ್ಳೆ ತಾರೀಕಿಗೆ ಮುಂಜಾನೆ 6 ಹೋಗಿ ಎಲ್ಲಾರು ಓಟ್ ಹಾಕ್ರಿ, ಬಿಸಿಲಾಗೈತೆ ಮನ್ಯಾಗ ಕುಂಡಿರ್ಬೇಡ್ರಿ. 6 ಪೋಲಿಂಗ್ ಬೂತ್ ಮುಂದೆ ಇರ್ಬೇಕು. ಸಾಬ್ರ ಹೆಂಗ 6 ಹೋಗಿ ನಿಂತಿರ್ತಾರಲ್ಲ, ನೀವು ಹಣಿಗೆ ಕೇಸರಿ ತಿಲಕ ಹಚ್ಕೊಂಡು ಪೋಲಿಂಗ್ ಬೂತಿಗೆ ಹೋಗಿ ಅದೇನು ಒಳಗ ಕಮಲು ಹೋಗಲ್ಲ, ಅಲ್ಲಿ ಜೈ ಶ್ರೀರಾಮ ತಿಳಿಪಟ್ಟರು ಹೋಗೋ ಮೂಲಕ ಮತ್ತೊಮ್ಮೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡೋದ್ರ ಜೊತೆಗೆ ಈಗಾಗಲೇ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವ್ರು ಹೇಳ್ಯಾರ, ಮುಸ್ಲಿಮರ ಮೀಸಲಾತಿಯನ್ನು ತೆಗಿತೀವಿ ಅಂತ ಹೇಳ್ಯಾರ. ಅದನ್ನ ನಮ್ಮ SC ST ಹಿಂದುಳಿದವರು ಲಿಂಗಾಯತರಿಗೆ ಅದನ್ನ ಹಂಚಿ ಕೊಡ್ತೀರ ಅಂತ ಮಾತು ಹೇಳ್ಯಾರ. ನಾವೆಲ್ಲ ಒಂದಾಗಿ, ಜಾತಿ ಮತ ಇಲ್ಲ, ಇದು ಗ್ರಾಮ ಪಂಚಾಯತಿ ಜಡ್ಪಿ ಚುನಾವಣೆ ಎಲ್ಲ ಬಂದುಗಳೇ ಕೆಲವೊಂದು ಹೇಳ್ತಾಳ ನಮ್ಮ ಪ್ರಹ್ಲಾದ್ ಜೋಶಿ ಲಿಂಗಾಯತ ವಿರೋಧಿತಳಿ. ಈ ಯಾರು ಲಿಂಗಾಯತ ವಿರೋಧಿತ ಜಿಗಿದಾಳಕತ್ತಿದ್ರು ಧಾರವಾಡದಾಗ ಒಬ್ಬೊಬ್ರು ತಕ್ಕೊಂಡು ಹೋದ. ಇನ್ನೊಬ್ಬ ಬರ್ರಿ ಪ್ರಹ್ಲಾದ್ ಜೋಶಿಯರ್ನ ಆಶೀರ್ವಾದ ಮಾಡ್ತೀನಿ ಬರ್ರಿ ಬರ್ರಿ ಪೂರ್ ಮಾಡಕತ್ತಾನ. ಅದಕ್ಕ ಅವ್ರಿಗೆ ಗೊತ್ತಾಗ್ಬಿಟ್ಟದ BJP ಬರುದು. ನಾವೇನ್ ಜಿಗಿದಾಡಿ ಆಶೀರ್ವಾದ ಮಾಡಿದ್ರೆ ಕಾಂಗ್ರೆಸ್ ಬರುದಿಲ್ಲ. ಅದಕ್ಕ ಈಗ ಅವ್ರು ಅವರೇ ಫೋನ್ ಹಚ್ಚಲಕತ್ತಾರ, ಇವರಿಗೆ ಬಂದ ನಮ್ಮ ಆಶೀರ್ವಾದ ತಗೊಂಡು ಹೋಗ್ರಿ. 8 ಏನ್ ಸೆಟ್ಟಿದ್ರು ಕಾಂಗ್ರೆಸ್ ಮಾಡ್ತೀವಿ, ಪಂಚಮ ಸಾಲಾರ್ ಟಿಕೆಟ್ ಕೊಟ್ಟಿಲ್ಲ ಅಂತ ಗಂಡಗಬ್ರುಗಳು. ನಮ್ಗೆ ಪಂಚಮ ಸಾಲಾರ್ಗೆ MP ಟಿಕೆಟ್ ಬೇಕಾಗಿಲ್ಲ, ನಮ್ಗೆ ದೇಶ ಬೇಕಾಗ್ಯದ, ಭಾರತ ಹಿಂದೂ ರಾಷ್ಟ್ರ ಆಗ್ಬೇಕಾಗ್ಯದ. ನಮ್ಮ ಲಿಂಗಾಯತರು ಯಾವಾಗಲೂ BJP ಜೊತೆಗೇನೆ ಅದೀವಿ, ಎಲ್ಲಾ ಸಮಾಜಗಳು BJP ಜೊತೆ. ನಮಗ ಬೇಕಾಗಿದ್ದು ಹಿಂದೂ ರಾಷ್ಟ್ರ. ಸಾಬರ ನೆಕ್ಕಿತ್ತು ಹೋಗಿದವ ನಮ್ಮ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗ್ಬೇಕು. ಕರ್ನಾಟಕದಲ್ಲಿ ಬುಲ್ಡೋಜರ್ ಬಾಬಾ ತರ್ತೀವಿ, ಅದಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕೀ, ಜೈ ಶ್ರೀರಾಮ್. ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ, ಲಾಲ ಕೃಷ್ಣ ಅದ್ವಾನಿ ಅವರಿಗೆ, ಜಗನ್ನಾಥ ರಾವ್ ಜೋಶಿ ಅವರಿಗೆ, ಅನಂತ್ ಕುಮಾರ್ ಅವರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.